व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः अम्लानश्रीरमृतविशदेरं शभिप्लावय नमामाविर्भूयात् अनघमहिमामानसेवागधीशः नमस्ते प्राणेश प्रणतविभवायामनिमगाः नमस्वामिन् रामप्रियतमनुमन् गुरुगुणा नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदर्शनो जय जय श्री गुरुभ्यो नमः। कृष्णंच बलभद्रंच वसुदेवंच देवकीं नंदगोपं यशोदांच सुभद्रां तत्र पूजयेत्। कृष्ण जन्माष्टमी पर्व संदर्भदल्ली कृष्ण चिंतकरिगे वंदनेगळु। ಸ್ಕಾಂದ ಪುರಾಣ ನಮ್ಮ ಮುಂದೆ ಒಂದು ಮಾತು ಹೇಳುತ್ತದೆ, ಯತ್ಸವಂ ಚಾಧಿಕಂ ವಾಪಿ ಕೃಷ್ಣ ಜನ್ಮಾಷ್ಟಮಿ ವ್ರತಾತ್ ನ ವೈ ದೇಹಿ ನ ಪುರಾಣೈಶ್ಚ ಮಯಾ ದೃಷ್ಟ ಮಹಾಮುನಿ। ನನಗೆ ಎಲ್ಲೆಂದರಲ್ಲಿ ನೋಡಿದರೂ ವೇದಗಳಿರಲಿ ಪುರಾಣಗಳಿರಲಿ, ವೇದಗಳು ಅಂದರೆ ಪಂಚರಾತ್ರ, ಇತಿಹಾಸ ಅಂದರೆ ಮಹಾಭಾರತ, ಮೂಲರಾಮಾಯಣ ಇವೆಲ್ಲ ವೇದಗಳ ಸಾಲಿನಲ್ಲೇ ಪಟ್ಟಿ। ಹಾಗಾಗಿ ಇಲ್ಲೆಲ್ಲಿ ಹುಡುಕಿದ್ರು ನನಗೆ ಕೃಷ್ಣಾಷ್ಟಮಿ ವ್ರತಕ್ಕೆ ಸಮನಾದ ಒಂದು ವ್ರತ ಸಿಕ್ಕಿಲ್ಲ ಅಂತ ಹೇಳ್ತಾರೆ। ಯತ್ ಸಮಂ ಚ ಅಧಿಕಂ ವಾಪಿ ಅಂತ, ಇದನ್ನು ಮೀರಿಸುವ ಇದಕ್ಕೆ ಸರಿಯಾದ ಬೇರೆ ವ್ರತ ನಾನು ಹುಡುಕಿದ್ರು ನೋಡಿಲ್ಲ ಹೊತ್ತಗೆಯಲ್ಲಿ। ಹಾಗಾಗಿ ಕೃಷ್ಣಾಷ್ಟಮಿ ವ್ರತ ಒಂದನ್ನೇ ವಿಶೇಷವಾಗಿ, ಅದರಲ್ಲಿ ಕೃಷ್ಣ ಶಬ್ದಕ್ಕೆ ಡಬಲ್ ಅರ್ಥ, ಪಕ್ಷ ಅಂತ ಒಂದರ್ಥ, ದೇವರು ಅಂತ ಒಂದರ್ಥ। ಹಾಗಾಗಿ ಕೃಷ್ಣದೇವರ ಕೃಷ್ಣ ಪಕ್ಷದಲ್ಲಿನ ಅಷ್ಟಮಿಯಂದು ಮಾಡುವ ವ್ರತ ಅಂತ ಅರ್ಥದಲ್ಲಿ ಈ ಚಿಂತನೆ ಬಂದಿದೆ। ಇದಿಷ್ಟು ಆರಂಭದಲ್ಲಿ ನಾನು ಕೊಟ್ಟುಕೊಂಡು, ಅಂದರೆ ಅಷ್ಟಮಿಯಂದು ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಮಾಡುವ ಕೃಷ್ಣದೇವರ ಜನ್ಮೋತ್ಸವದ ಚಿಂತನೆಗೆ ನಾನು ಹಚ್ಚುತ್ತಾ ಇದ್ದೇನೆ। ವಿಷ್ಣು ತೀರ್ಥರು ಆಚಾರ್ಯ ಮಧ್ವರ ತಮ್ಮ ಸನ್ಯಾಸ ವಿಧಿಯಲ್ಲಿ, ಅವರು ಹೊತ್ತಗೇಸು ಸನ್ಯಾಸ ವಿಧಿ ಅಂತ, ಅದರಲ್ಲಿ ಸಿಂಹ ಮಾಸೇತು ಅನ್ನುವ ಮೂಲಕ ರೋಹಿಣ್ಯ ಯುತಾಂ ಕೃಷ್ಣಾಷ್ಟಮೀಂ ಬುಮಾನ್ ಉಪೋಷ್ಯ, ರೋಹಿಣಿಯುಳ್ಳ ಕೃಷ್ಣಪಕ್ಷದ ಅಷ್ಟಮಿಯಂದು ಉಪವಾಸ ಮಾಡಿ ಮಧ್ಯರಾತ್ರಿಯದ ಪೂಜೆಯನ್ನು ನಂದನಂದನಂ ಅಂತ ಸ್ಪಷ್ಟವಾಗಿ ಹೇಳಿದರು। ನಡುರಾತ್ರಿಯಲ್ಲಿ ಭಗವಂತನ ಕೃಷ್ಣನನ್ನು ಪೂಜಿಸಬೇಕು ಅಂತ। ಈ ಕೃಷ್ಣಪಕ್ಷದ ಅಷ್ಟಮಿ ವರ್ಷದಲ್ಲಿ 12 ಕೃಷ್ಣಪಕ್ಷಗಳು ಬರ್ತವೆ, ಪ್ರತಿ ತಿಂಗಳಲ್ಲಿ ಅಷ್ಟಮಿ 12 ಬರ್ತದೆ। ಅದರಲ್ಲಿ ರೋಹಿಣಿಯುತ ರೋಹಿಣಿ ನಕ್ಷತ್ರ ಸೇರಿದ ಕೃಷ್ಣಪಕ್ಷದ ಅಷ್ಟಮಿಯನ್ನು ಉಪವಾಸ ಮಾಡಿ ಅಂತ ಸ್ಪಷ್ಟವಾಗಿ ತಿಳಿಸಿಕೊಟ್ರು ವಿಷ್ಣು ತೀರ್ಥರ ವಾಕ್ಯ। ಅದು ಬರುವುದು ಯಾವಾಗ ಅಂದರೆ ಸಿಂಹ ಮಾಸದಲ್ಲಿ ಬರ್ತದೆ ಅಂತ ಕ್ಲೂ ಕೊಟ್ರು ಅವರು, ಅಂದರೆ ಶ್ರಾವಣವೋ ಭಾದ್ರವದವೋ ಅಂತ ಇದ್ದಾಗ ಸಿಂಹದಲ್ಲಿ ಅದು ಕಂಟ್ರೋಲ್ ಆಗ್ತದೆ ಅಂತ ಹೇಳಿ। ಈಗ ಕೆಲವು ಪುರಾಣದ ವಾಕ್ಯಗಳು ಇಂದೇನು ಮಾಡ್ತಾರೆ ಕೇಳಿದರೆ, ಅಷ್ಟಮಿ ರೋಹಿಣಿ ಇದ್ದರೆ ಸಾಕಲ್ಲ ಹೇಳಿಕೊಂಡು ಎಷ್ಟೊತ್ತಿಗೆ ಅಂತ ಹೇಳದೆ ಮರೆತು ಬಿಟ್ಟು ಗೊಂದಲ ಮಾಡುತ್ತಾರೆ। ವಿಷ್ಣು ತೀರ್ಥರು ಕ್ಲೀನಾಗಿ ರೋಹಿಣಿಯುತಾಂ ಕೃಷ್ಣಾಷ್ಟಮೀಂ ಅಂತ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಅಂತ ಹೇಳಿ ಹೇಳಿದರು, ಅಷ್ಟಮಿ ದಿನವನ್ನು ರೋಹಿಣಿಯುತವಾಗಿದ್ದಾಗ ಆಚರಿಸಲಿಕ್ಕೆ ಅಂತ। ಹೆಚ್ಚು ಬಾರಿ ಎಲ್ಲ ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಕೃಷ್ಣ ಪಕ್ಷದ್ದು ಬರ್ತದೆ, ಕೆಲವೊಮ್ಮೆ ರೋಹಿಣಿಯು ಸ್ಪರ್ಶ ಆಗತ್ತೆ ಇಲ್ಲ ಕೆಲವರಿಗೆ ಬಿಡಿ, ಅದು ಮಾಡಲಿಕ್ಕೆ ಉಂಟೋ ಇಲ್ಲೋ ಕೇಳೋದಕ್ಕೆ ಅವರು ಸ್ಪಷ್ಟವಾಗಿ ಪದ್ಮಪುರಾಣ ಬ್ರಹ್ಮವೈವರ್ತ ಇವೆಲ್ಲ ಮಾತಾಡ್ತದೆ ಏನು ಅಂತ। ಕಲಾ ಕಾಷ್ಟ ಮುಹೂರ್ತಾಪಿ ಯದಾ ಕೃಷ್ಣಾಷ್ಟಮಿ ತಿಥಿ ನವಮ್ಯಾಂ ಶೈವಯಾಗ್ರಾಹ್ಯ ಸಪ್ತಮಿ ಸಂಯುತ ನಹಿ, ಚೂರಾದರೂ ಅಷ್ಟಮಿ ಇರಲಿ ನಮಗೆ ತೊಂದರೆ ಇಲ್ಲ, ಮತ್ತೆ ಬೇಕಾದರೆ ನವಮಿ ಬರಲಿ, ಕೃಷ್ಣ ಹುಟ್ಟುವಾಗಲೂ ಹಾಗೆ ಆಗಿತ್ತು, ಹುಟ್ಟುವಾಗ ಅಷ್ಟಮಿ ಇತ್ತು ಮತ್ತೆ ನವಮಿ ಬಂದಿದೆ ಅವನಿಗೆ, ಹಾಗಾಗಿ ಅಷ್ಟಮಿ ಇರಲಿ ಚೂರಾದರೂ ಆವತ್ತೇ ಮಾಡಿ ಹಿಂದಿನ ದಿನ ಸಹಿ ಸಪ್ತಮಿ ಇದ್ದಲ್ಲಿ ಮಾಡುವುದು ಬೇಡ ಅಂತ। ಸಪ್ತಮಿ ಇದ್ದಲ್ಲಿ ಮಾಡಿದರೆ ವೇದ ಅಂತ ಅರ್ಥ, ಸಪ್ತಮಿ ವೇದ ಅಷ್ಟಮಿಗೆ ಬಂತು ಅಂತ, ಪೆಟ್ಟು ಮುಟ್ಟಿದೆ ಅಂತ ಅರ್ಥ, ಸೂರ್ಯೋದಯದಲ್ಲಿ ಸಪ್ತಮಿ ಇದೆ ಮತ್ತೆ ರಾತ್ರಿಯಲ್ಲಿ ಅಷ್ಟಮಿಗಳು ಬಂದಿವೆ ಅಂತ, ಅದು ಬೇಡ ಅಂದರು।
ಹಾಗೆ ಮಾಡಿದ್ರೆ ವೇದೇ ಪುಣ್ಯಕ್ಷಯಂ ಯಾತಿ ತಮಃ ಸೂರ್ಯೋದಯತ ಅಂತ, ಪುಣ್ಯ ಖಾಲಿ ಆಗುತ್ತೆ ಅಂತ ಹೇಳಿದ್ದ. ಹಾಗಾಗಿ ಸಪ್ತಮಿ ಅಂದು ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಹೇಳಿಕೊಂಡು ರಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಕೃಷ್ಣ ಪಕ್ಷದ ಸಪ್ತಮಿ ಹೊರತು ಅಷ್ಟಮಿ ಅಲ್ಲ. ಮರುದಿನವೇ ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಕೃಷ್ಣ ಪಕ್ಷವೇ ಡಿಕ್ಲೇರ್ ಮಾಡಿಕೊಂಡಿದೆ ಅಲ್ವಾ, ಹಾಗಾಗಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಫಲವೇದೇನ ರಾಜೇಂದ್ರ ಸಪ್ತಮ್ಯಾಂ ಅಷ್ಟಮೀಂ ತ್ಯಜೇತ್, ಇದು ಬ್ರಹ್ಮವಿವರ್ತ, ಮೊದಲು ಹೇಳಿದ್ದು ಪದ್ಮಪುರಾಣದನ್ನ. ಸುರಾಯ ಬಿಂದುನಾ ಸ್ಪೃಷ್ಟ ಗಂಗಾಂಬ ಕಲಶಂ ಯಥ, ಗಂಗೆಯ ಕಲಶ, ಗಂಗಾತೀರ್ಥದ ಕಲಶ, ಅದಕ್ಕೆ ಕಳ್ಳು ಹಾಕಿದ್ದಾರೆ, ಕುಡಿತೀರಾ? ಇಲ್ಲ, ಒಂದು ಬಿಂದುವೇ ಸೇರಿದ್ದಂತೆ, ಒಂದು ಕೊಡಪಾನ ಗಂಗೆಯ ನೀರು, ಅದರಲ್ಲಿ ಒಂದು ತೊಟ್ಟು ಮೇಲೆ ಸುರೆ ಹಾಕಿದ್ದಾರೆ, ಆಗ್ತದೋ? ಆಗುವುದಿಲ್ಲ. ಒಂದು ತೊಟ್ಟು ಸುರೆ ಸೇರಿದರೂ ಕೊಡಪಾನ ಗಂಗಾಂಬವು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ, ತೀರ್ಥಕ್ಕೆ ಸ್ನಾನಕ್ಕೆ ಅಭಿಷೇಕಕ್ಕೆ ಆಗುವುದಿಲ್ಲ. ಹಾಗೆ ಫಲವೇದೇನ, ಒಂದು ಚೂರೇ ಬೇಕಾದರೆ ಸಪ್ತಮಿ ಇರಲಿ, ಅದು ಉದಯದಲ್ಲಿ ಸಪ್ತಮಿ ಇದ್ದದ್ರಿಂದ ಅದು ಸಪ್ತಮೀ ತಿಥಿ ಅಂತ ಅರ್ಥ ನಮಗೆ. ಫಲವೇದೇನ ರಾಜೇಂದ್ರ ಸಪ್ತಮ್ಯ ಅಷ್ಟಮಿ ತ್ಯಜೇತ್, ಆವತ್ತು ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಹಾಗಲ್ಲ, ಈ ಬಾರಿ ಏನಾಗಿದೆ ಅಂದರೆ ಸೂರ್ಯೋದಯದಲ್ಲಿ ಸಪ್ತಮಿ ಇದೆ, ಹೌದು, ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಬರುವಾಗ ರೋಹಿಣಿಯೂ ಬಂದಿದೆ ನಮಗೆ, ಅದು ಲಾಭ ಅಲ್ವಾ, ಜಯಂತಿ ಅಲ್ವಾ ಕೇಳಿದರೆ? ನೋಡಿ, ಜಯಂತಿಯ ಶಬ್ದ ಅರ್ಥಕ್ಕೆ ಒಂದು ಪ್ರಮಾಣ ಮತ್ತೆ ಹೇಳುತ್ತೇನೆ. ಈಗ ಅವರು ಹೇಳ್ತಾರೆ, ಸಾ ಸರ್ಕ್ಷಾಪಿ ನ ಕರ್ತವ್ಯ ಸಪ್ತಮಿ ಸಹಿತಾಷ್ಟಮಿ ಅಂತ ಬ್ರಹ್ಮವಿವರ್ತ ಹೇಳ್ತಾರೆ. ಒಂದೊಮ್ಮೆ ರೋಹಿಣಿ ನಕ್ಷತ್ರ ಇದ್ದರೂ ಸಪ್ತಮಿ ಆದರೆ ಆವತ್ತು ಬೇಡ ಮಾಡುವುದು. ಹಾಗೆಂದರೆ ರೋಹಿಣಿ ಮರುದಿನ ಕಂಡುಕೊಂಡು ಬರ್ತದೆ ನಿಮಗೇನು ಹೇಳಿಕೊಂಡು, ಅಷ್ಟಮಿ ನಮಗೆ ಆವತ್ತು ಅಲ್ಲ ಆಗಿದ್ದರೆ ಸಪ್ತಮಿ ಆಗಿದ್ದರೆ ಸಪ್ತಮಿಯಂದು ರೋಹಿಣಿ ನಕ್ಷತ್ರ ಬಂದರೂ ಮಾಡಬೇಡಿ. ಹಾಗಾದರೆ ಜಯಂತಿ ಶಬ್ದಕ್ಕೆ ಅವ ಅರ್ಥ ಹೇಳುತ್ತಾರೆ. ಅದು ಒಂದು ಅಗ್ನಿ ಪುರಾಣ ಬಹಳ ಚೆನ್ನಾಗಿ ಹೇಳ್ತಾರೆ. ಕೃಷ್ಣಾಷ್ಟಮ್ಯಾಂ ಭವೇದ್ ಯತ್ರ ಕಲೈಕಾರೋಹಿಣೀಯದಿ ಜಯಂತಿ ನಾಮಸ ಪ್ರೋಕ್ತ ಉಪೋಷ್ಯಾಸ ಪ್ರಯತ್ನತ. ಸೂರ್ಯೋದಯದಲ್ಲಿ ಬರುವ ಅಷ್ಟಮಿಯಂದು ಒಂದು ಚೂರು ರೋಹಿಣಿ ಇದ್ರು ಸಾಕು, ಅದಕ್ಕೆ ಜಯಂತಿ ಹೆಸರು. ಮಧ್ಯರಾತ್ರಿಯಲ್ಲಿದ್ದಾಗೆ ಮಾತ್ರ ಅಲ್ಲ, ಮಧ್ಯರಾತ್ರಿಯಲ್ಲಿದ್ದಾಗಲೂ ಜಯಂತಿಯೇ. ರೋಹಿಣಿಗೆ ಕೃಷ್ಣಪಕ್ಷದ ಅಷ್ಟಮಿಗೆ ರೋಹಿಣಿಯ ಸ್ಪರ್ಶ ಇದ್ರೆ ಸಾಕು, ಕೃಷ್ಣಪಕ್ಷದ ಅಷ್ಟಮಿ ಆಗಿರಬೇಕದು, ಸಪ್ತಮಿ ಆಗಬಾರದು. ಆ ಅಷ್ಟಮಿಗೆ ರೋಹಿಣಿ ಕಲೈಕಾ ರೋಹಿಣಿ ಇದ್ದು ಒಂದು ಚೂರಾದರೂ ರೋಹಿಣಿ ಬಂದರೆ ಅದನ್ನೇ ನಾವು ಜಯಂತಿ ಕರಿತೇವಲ್ವಾ, ಜಯಂತಿ ನಾಮಸ ಪ್ರೋಕ್ತ ಅಂತ. ಹಾಗಾಗಿ ಜಯಂತಿ ಜಯಂತಿ ಅಂತ ಬಬ್ಬಿರಬೇಡಿ. ವೇದವ್ಯಾಸರು ಹೇಳುತ್ತಾರೆ, ಜಯಂತಿ ಅಂದರೆ ಅಷ್ಟಮಿಯಂದು ರೋಹಿಣಿ ಬಂದರೆ ಅದು ಮುಗೀತು, ಇಡೀ ವರ್ಷದಲ್ಲಿ ಒಂದೇ ದಿನದು ಬರುವುದು. ಅದಕ್ಕೆ ವಿನಿಗಮನ ಸಿಂಹ ಅಂತ ಅಷ್ಟೇ, ಹೊರತು ಬಿಟ್ಟರೆ 12 ತಿಂಗಳಲ್ಲಿ ಪಾಸಿಬಲ್ ಇರುವುದು ಎರಡು ಕಡೆ, ಎರಡರಲ್ಲಿ ಸಿಂಹದಿಂದಾಗಿ ಕಂಟ್ರೋಲ್ ಆಗ್ತದೆ ಅಂತ ತಿಳಿಸಿದೆ ಇದು. ಹಾಗಾದರೆ ಈ ವೇದ ಟಚ್, ಹೊರಗಿಂದಿನ ತಿಥಿಯ ಸ್ಪರ್ಶ ಇಲ್ಲದೆ ಮಾಡಲಿಕ್ಕಿರುವಂತೆ ಅನೇಕವನ್ನು ಪಟ್ಟಿ ಮಾಡಿದ್ದಾರೆ ದತ್ತಾತ್ರೇಯ ಸಂಹಿತೆಯಲ್ಲಿ. ಅಷ್ಟಮಿ ನವಮಿ ಚೈವ ದ್ವಾದಶಿ ಚ ಚತುರ್ದಶಿ ಉದಯವ್ಯಾಪಿನಿ ಗ್ರಾಹ್ಯ ವೇದ ತ್ಯಾಜ್ಯೋ ಹಿ ವೈಷ್ಣವೈ. ವಿಷ್ಣು ಅಂದರೆ ಕೃಷ್ಣಮೇ, ವಿಷ್ಣುರಾತ ಅಂತಲೇ ಪರೀಕ್ಷಿತನ ಹೆಸರಲ್ವಾ ಕೃಷ್ಣರಾತನ, ಆದ್ದರಿಂದ ಅದೆಲ್ಲರಿಗೂ ಗೊತ್ತು ಬಿಡಿ. ಹಾಗಾಗಿ ಕೃಷ್ಣ ಭಕ್ತರು ಏನು ಮಾಡಬೇಕು, ಕೃಷ್ಣಾಷ್ಟಮಿಯನ್ನು ಆಚರಿಸಬೇಕಾದರೆ ಉದಯದಲ್ಲಿ ಅಷ್ಟಮಿ ಇರುವುದನ್ನೇ ಗ್ರಹಿಸಬೇಕು. ಅಷ್ಟಮಿ ನವಮಿ ಚೈವ ದ್ವಾದಶಿ ಚ ಚತುರ್ದಶಿ ಉದಯ ವ್ಯಾಪಿನಿ ಗ್ರಾಹ್ಯ ಎನ್ನುವ ಸ್ಪೆಷಲ್ ಪ್ರಮಾಣ ಗಟ್ಟಿಯಾಗಿ, ಅದರಲ್ಲಿಯೂ ಕೃಷ್ಣ ಭಕ್ತರಿಗೆ ಅಂತ ಹೇಳ್ತಾರೆ. ಕೃಷ್ಣಾಷ್ಟಮಿ ಮಾಡೋದು ಕೃಷ್ಣ ಭಕ್ತರಲ್ಲಿ ಇನ್ಯಾರು ಮಾಡುದು ಅಲ್ಲ, ಕೃಷ್ಣನ ಮೇಲೆ ಭಕ್ತಿ ಇಲ್ಲ ಅಂತಾದ್ರೆ ಕೃಷ್ಣಾಷ್ಟಮಿ ಮಾಡಿ ಏನುಂಟು? ಹಾಗೆ ಇವರು ಬೇಕು ಅಂತಲೇ ಟೀಸ್ ಮಾಡಿದ್ದು ನಮ್ಮನ್ನು, ನೋಡ ನಿಮ್ಮನ್ನು ಪರೀಕ್ಷೆ ಮಾಡುತ್ತೇನೆ, ನೀವು ಎಷ್ಟು ಕೃಷ್ಣನಿಗೆ ದೀಕ್ಷಿತರಾಗಿದ್ದೀರಿ ನೋಡುವ ಅಂತ. ಹಾಗಾಗಿ ಈ ಗೆರೆಗಳು ನಮ್ಮನ್ನು ಚೂಟಿದಾಗ ಕಾಣುತ್ತೆ. ಉದಯ ವ್ಯಾಪಿನಿ ಗ್ರಾಹ್ಯ ವೇದ ತ್ಯಾಜ್ಯೋ ಹಿ ವೈಷ್ಣವೈ. ಕೃಷ್ಣ ಭಕ್ತರು ವೇದವನ್ನು ಮುಟ್ಲಿಕ್ಕೇ ಇಲ್ಲ, ಮಾಡಲಿಕ್ಕೇ ಇಲ್ಲ, ಸಪ್ತಮಿಯಂದು ಬರುವ ಅಷ್ಟಮಿಯನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಮೂರು ದಿನ ಅಷ್ಟಮಿ ಉದಯದಲ್ಲಿ ಇರುವುದಾಗಿದ್ದರೆ ಅಂತ ಸ್ಪಷ್ಟವಾಗಿ. ಆದ್ರಿಂದಲೇ ವಿಷ್ಣುತೀರ್ಥರು ಅಂದರೆ ಈ ವ್ಯವಸ್ಥೆಯನ್ನು ಉಲ್ಲೇಖ ಮಾಡಲಿಕ್ಕೆ ಬಂದಾಗ ಅವರು ಹೇಳುತ್ತಾರೆ, ತಿಥಯ ಪೂರ್ವವಿದ್ದಾತ್ತು ಸರ್ವಾವರ್ಜ್ಯ ಉಪೋಷಣೆ. ಇನ್ನೊಮ್ಮೆ ಹೇಳುತ್ತೇನೆ, ತಿಥಯ ಪೂರ್ವವಿದ್ದಾಸ್ತು ಸರ್ವಾವರ್ಜ್ಯ ಉಪೋಷಣೆ. ನೀವು ಮಾಡೋದೇನು ಉಪವಾಸ ಅಲ್ವಾ, ಉಪವಾಸ ಮಾಡಲಿಕ್ಕೆ ಹೋಗ್ತೀರಿ ಯಾವತ್ತು ಅಂದ ತಕ್ಷಣ ಆ ತಿಥಿ ವಿದ್ಧ ಆಗಿದ್ದರೆ ಉಪಯೋಗಕ್ಕೆ ಬರುವುದಿಲ್ಲ. ನೋಡಿ, ಏಕಾದಶಿ ಉಪವಾಸ ಮಾಡಲಿಕ್ಕೆ ಹೋಗುವಾಗ ಏನು ಮಾಡ್ತೀವಿ ನಾವು, ಅದು ದಶಮಿಗೆ ಸ್ಪರ್ಶ ಆಗಿದ್ದರೆ ಮುಟ್ಟುವುದಿಲ್ಲ. ಉದಯಕ್ಕೆ ದಶಮಿ ಬರಲಿಲ್ಲ, ಹಿಂದೆ ಬಂದು ಬಿಡಿ, ಆಗಿದ್ದರೂ ಆಗುವುದಿಲ್ಲ ನಮಗೆ. ಹಾಗೆ ಇದಕ್ಕೆ ಹಿಂದೆ ಪ್ರಶ್ನೆ ಇಲ್ಲ, ಉದಯಕ್ಕೆ ಮಾತ್ರ ಲೆಕ್ಕ ವಾಸ್ತವವಾಗಿ. ಅದರ ಮುಂದೆ ಇನ್ನೊಂದು ಆಚಾರ್ಯ ಮಂತ್ರ ವಾಕ್ಯದಲ್ಲಿ ನೋಡುವ. ಹೀಗೆ ಅವರು ಹೇಳುತ್ತಾರೆ, ತಿಥಯ ಪೂರ್ವವಿದ್ದಾಸ್ತು
ಅದು ನೀವು ಕೃಷ್ಣಾಷ್ಟಮಿಯನ್ನು ಮಾಡ್ಲಿಕ್ಕೆ ಹೋಗುವುದಾದ್ರೆ ಸಪ್ತಮಿ ವಿಧ ಇದ್ರೆ ಆವತ್ತು ಉಪವಾಸ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡಬಾರದು ಅಂತ. ಮತ್ತೆ ಮಧ್ವಾಚಾರ್ಯ ಕಾಲದಲ್ಲಿಯೇ ಕೂತಿರುವ ವಿಷ್ಣು ತೀರ್ಥರು ಸನ್ಯಾಸ ವಿದ್ಯೆಯಲ್ಲಿ ಹೇಳಿಕೊಂಡಿದ್ದ. ಈಗ ನಮಗೆ ಅರ್ಘ್ಯ ಮಧ್ಯರಾತ್ರಿಯಲ್ಲಿ ಕೊಡ್ಲಿಕ್ಕುಂಟು, ಆಗ ಇರಬೇಕು ನಮಗೆ ಅಷ್ಟೇ. ಮತ್ತೆ ಇದು ಇವ್ರು ಹೇಳಿದ್ದು ಚೂರಿದ್ರು ಸಾಕು, ಹೇಳಿದ್ ನಿಮಗೆ ಕೇಳೋದಿಲ್ಲಲ್ಲ. ಅದಕ್ಕೆ ಹೇಳಿದ್ದು ಅವ್ರು ಕೇಳಿದ್ದು ಅರ್ಘ್ಯ ಪ್ರಧಾನ ಅಲ್ಲ, ತಿಳ್ಕೊಳ್ಳಿ ವಿಶೇಷ ಉಂಟು ಅಂತ ಭವಿಷ್ಯ ಪುರಾಣ ಹೇಳುತ್ತದೆ. ಏನೆಲ್ಲ ಮಾಡ್ಲಿಕ್ಕುಂಟು ಇದು ಆಚಾರ್ಯ ಮಂತ್ರ ಎತ್ತಿಳಿದಿದ್ದ. ತ್ರಿಕಾಲಂ ಪೂಜೆಯ ದೇವಂ ದಿವಾರಾತ್ರೋ ವಿಶೇಷತಃ ಅರ್ಧರಾತ್ರಿ ತತ ಪುಷ್ಪೈಹಿ ನಾನಾವಿಧೈರಪೀಂದ್. ಮೂರು ಹೊತ್ತು ಪೂಜೆ ಮಾಡ್ಲಿಕ್ಕುಂಟು ರೀ, ನೀವು ಸಪ್ತಮಿ ಹೇಳಿಕೊಂಡು ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಬಂತು ಹೇಳಿಕೊಂಡು ಅರ್ಘ್ಯಗೋಸ್ಕರ ಮಾತ್ರ ನೀವು ಒದ್ದಾಡಿದರೆ ಬೆಳಿಗ್ಗೆಯಿಂದ ಮರುದಿನ ಇರತಕ್ಕ ಅಷ್ಟಮಿಯ ಕಥೆ ಏನು? ಆಚಾರ್ಯರು ಹೇಳ್ತಾರಲ್ಲ, ಬೆಳಿಗ್ಗೆ ಬೆಳಿಗ್ಗೆಯೇ ಸ್ನಾನಕ್ಕೆ ಹೋಗ್ಲಿಕ್ಕೆ ಉಂಟು, ಮಂತ್ರ ಹೇಳಲಿಕ್ಕೆ ಉಂಟು, ಯೋಗ ಎಲ್ಲ. ನಾನು ಕಳೆದ ಬಾರಿ ಬೇರೆ ಕ್ಲಿಪ್ಪಲ್ಲಿ ಅದನ್ನೆಲ್ಲ ಕೊಟ್ಟಿದ್ದೇನೆ, ಪೂಜಾ ಪದ್ಧತಿ. ನೀಗ ಪೂಜಾ ಪದ್ಧತಿ ಬಗ್ಗೆ ಮಾತಾಡ್ಲಿಕ್ಕೆ ಬಂದೇ ಇಲ್ಲ, ಇಲ್ಲಿ ಅದು ಸಿಗುವುದಿಲ್ಲ ನಿಮಗೆ. ಇಲ್ಲಿ ಕೇವಲ ಕೃಷ್ಣಾಷ್ಟಮಿಯನ್ನು ಗಟ್ಟಿ ಹಿಡಿದು ತೋರಿಸ್ತಾ ಇದ್ದೆ ನಿಮಗೆ. ಆಚಾರ್ಯರಿಗೆ ಹೇಳಿದ್ರು ಬೆಳಿಗ್ಗೆನೆ ಸ್ನಾನ ಮಾಡಲಿಕ್ಕೆ ಉಂಟು, ಸ್ನಾನಕ್ಕೆ ಹೋಗುವಾಗ ಮಂತ್ರ ಹೇಳಲಿಕ್ಕೆ ಉಂಟು, ಬೆಳಿಗ್ಗೆ ಅಷ್ಟಮಿ ಇಲ್ಲದಿದ್ರೆ ಹೇಗೆ ಹೇಳೋದು? ಅದರಿಂದ ಮಧ್ಯಾಹ್ನ ಪುನಃ ಪೂಜೆ ಮಾಡಲಿಕ್ಕುಂಟು, ಮತ್ತೆ ಸಾಯಂಕಾಲ ತದಂತ್ರಿತ ಸಂಜೆ ಪುನಃ ಸ್ನಾನ ಮಾಡಿಕೊಂಡು ಅದನ್ನೇ ಕಂಟಿನ್ಯೂ. ಅದನ್ನು ಕಳೆದ ಬಾರಿ ಹೇಳಿದ್ದೇನೆ ಬಿಡಿ, ಆಚಾರ್ಯ ಮಧ್ವರ ವಾಕ್ಯಕ್ಕೆ ಅರ್ಥ. ಇಲ್ಲಿ ತ್ರಿಕಾಲಂ ಪೂಜೆ ದೇವಂ ದಿವಾರಾತ್ರೋ ವಿಶೇಷತ, ರಾತ್ರಿ ಹಾಗೂ ಪೂಜೆ ಮಾಡುತ್ತಾ ಅರ್ಧರಾತ್ರಿ, ಇದು ಪ್ಲಸ್ ಅರ್ಧರಾತ್ರಿಯಲ್ಲಿಯೂ ದೇವರ ಪೂಜೆ ಮಾಡಲಿಕ್ಕುಂಟು, ಪುಷ್ಪೈ ನಾನಾ ವಿಧೇರಪಿ. ಇದು ಪೂಜೆ. ಈಗ ನೀವು ಅಗ್ಗಿಯನ್ನು ಪ್ರಧಾನ ಅಂತ ಹೇಳಿಕೊಂಡ್ರೆ ಕೊಡಲಿಕ್ಕೆ ಆಗದವರು ಏನು ಮಾಡ್ತೀರಿ? ಆ ಶೌಚ ಇದೆ ಕೆಲವರಿಗೆ, ಜಾತ ಶೌಚ ಮೃತ ಶೌಚ ಇರ್ತದೆ. ಮತ್ತೆ ಬಾಣಂತಿಯವರು ಇರುತ್ತಾರೆ, ಹಚ್ಚ ಹಸಿರು ಮಗುಗಳನ್ನು ಹೆತ್ತವರು, ಸಣ್ಣ ಮಕ್ಕಳು ಇರ್ತಾರೆ, ರೋಗಿಗಳು ಇದ್ದಾರೆ, ತೀರಾ ಮುದುಕರು ಇರ್ತಾರೆ, ಆ ತೋರರು. ಇವರನ್ನೆಲ್ಲ ಏನು ಮಾಡ್ತೀರಿ ನೀವು, ಹೇಗೆ ಹೇಳ್ತೀರಿ? ಅವರಿಗೆಲ್ಲ ಅರ್ಘ್ಯ ಕೊಡ್ಲಿಕ್ಕೆ ಆಗುವುದಿಲ್ಲಲ್ಲ ಅರ್ಘ್ಯ ಪ್ರಧಾನ ಹೇಳಲಿಕ್ಕೆ. ಅವರೇನು ಮಾಡಬೇಕು? ಆದಷ್ಟು ಉಪವಾಸ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಉಂಟು. ರಜಸ್ವಲೆಯು ಅರ್ಘ್ಯ ಕೊಡ್ಲಿಕ್ಕೆ ಬರಲಿಕ್ಕಿಲ್ಲ, ಉಪವಾಸ ಮಾಡಬೇಕು. ವಿಶೇಷ ಅಂದ್ರೆ ಅದು ಅದನ್ನು ಕೇವಲೇನು ಉಪವಾಸೇನ ತಸ್ಮಿನ್ ಜನ್ಮದಿನೇ ಮಮ, ಇದು ಕೃಷ್ಣನೇ ಹೇಳಿಕೊಳ್ಳೋದು. ಆ ದಿವಸ ಏನು ಮಾಡಲಿಕ್ಕುಂಟು ಕೇಳಿದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ನೀವು ಹೇಳಿಕೊಂಡ್ರು, ಉಪವಾಸ ಮಾಡಲಿಕ್ಕೆ ಅಡ್ಡಿ ಇಲ್ಲ. ನಿಮಗೆ ಆಶೌಚ ಇದೆ, ಅರ್ಘ್ಯ ಬೇಡ, ಪೂಜೆ ಬೇಡ. ಅದರಿಂದ ಅರ್ಘ್ಯಗಾಗಿ ಕೃಷ್ಣಾಷ್ಟಮಿಯನ್ನು ಮಧ್ಯರಾತ್ರಿಯಲ್ಲಿ ಹುಡುಕಲಿಕ್ಕೆ ಹೋಗಬೇಡಿ, ಉಪವಾಸಕ್ಕಾಗಿ ಬೆಳಿಗ್ಗೆ ಅಷ್ಟಮಿಯನ್ನು ನೋಡಿಕೊಂಡು ಮಾಡಲಿಕ್ಕೆ ಹೋಗಿ. ಇದು ಕೃಷ್ಣನ ವಾಕ್ಯ. ಸಪ್ತ ಜನ್ಮ ಕೃತಾತ್ ಪಾಪಾತ್ ಮುಚ್ಚದೆ ನಾತ್ರ ಸಂಶಯ. ಅರ್ಘ್ಯದಿಂದಲೇ ನೀವು ಉದ್ಧಾರ ಆಗುವುದಲ್ಲ, ಉಪವಾಸದಿಂದ ಉದ್ಧಾರ ಆಗುವುದು ಎನ್ನುವ ನಿಯಮ ಕೃಷ್ಣ ಹೇಳಿಕೊಂಡ. ಇದು ಭವಿಷ್ಯ ಪುರಾಣದಲ್ಲಿ ವಾಕ್ಯ. ಕೇವಲೇನು ಉಪವಾಸೇನ, ಖಾಲಿ ಉಪವಾಸ ಮಾಡಿ ಆವತ್ತು. ಉಪವಾಸ ಮಾಡುವ ಮೂಲಕ ಯಾಕೆ ಎಂದು ಗೊತ್ತಾಗುತ್ತೆ, ಕೃಷ್ಣ ಹುಟ್ಟಿದ ನೆಲೆ ಅಂತ ಹೇಳಿ. ಹಾಗಾಗಿ ಕೃಷ್ಣ ಕೃಷ್ಣ ಅಂತ ನೆನಪಾಗಿರುತ್ತೆ ಮನಸ್ಸಿನಲ್ಲಿ, ಬಾಯಿಯಲ್ಲಿ ಒಂದಿಷ್ಟು. ಹಾಗಾಗಿ ಅಷ್ಟು ರಜಸ್ವಲಿಗೆ ಅರ್ಘ್ಯ ಕೊಡ್ಲಿಕ್ಕೆ ಬರುವುದಿಲ್ಲ, ಪೂಜೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಪ್ರದಕ್ಷಿಣ ನಮಸ್ಕಾರ ಸೇರುವುದಿಲ್ಲ, ಪಾರಾಯಣ ಇತ್ಯಾದಿಗಳು ನಡೆಯುವುದಿಲ್ಲ. ಹಾಗಾಗಿ ಸಮರ್ಥರಾಗಿದ್ದರೂ ಮಾಡದೇ ಇರತಕ್ಕಂಥ ಆಶೋಚಾದಿಗಳು ಬಂದು ಹೇಳಿದ್ದಾರೆ, ಸಪ್ತ ಮನೆ ಅಥವಾ ಹುಟ್ಟಿದ ಮನೆ ಅಂದಾಗ. ಹೀಗಾಗಿ ಇವರಿಗೆಲ್ಲರಿಗೂ ಏನು ವಿಶೇಷ ಬೇಕು? ಮಧ್ಯರಾತ್ರಿ ಅಷ್ಟಮಿ ಪ್ರಶ್ನೆ ಅಲ್ಲ ಇಲ್ಲಿ. ಇಲ್ಲಿ ಸಪ್ತಮಿ ವೇದ ಇರಬಾರದು ಎನ್ನುವುದೇ ಪ್ರಧಾನ. ಅಷ್ಟಮಿಯಂದೇ ಉಪವಾಸ ಮಾಡಿ ಸಪ್ತ ಜನ್ಮ ಕೃತಾತ್ ಪಾಪಾತ್, ಏಳೇಳು ಜನ್ಮಗಳಲ್ಲಿ ಮಾಡಿದ ಪಾಪಗಳ ನಿವೃತ್ತಿ, ಖಾಲಿ ಅಶಕ್ತರಿಗೂ ವ್ಯವಸ್ಥೆ ಆಗುವಂತ ಹೇಳಿದಾಗ ನಾವು ದಿನವನ್ನೇ ಬದಲಿಸಿ ಅವರನ್ನೆಲ್ಲ ಹಾಳು ಮಾಡುವುದು ಯಾಕೆ? ಬಹಳ ಚಂದವಾದ, ಇದು ಬಹಳ ಅದ್ಭುತವಾದಂತಹ ಮಾತುಗಳು. ಅದಕ್ಕೆ ನಾನು ಎಲ್ಲರ ಗೆರೆಗಳನ್ನು ಮಾತಾಡಿಸ್ತಾ ಇದ್ದೇನೆ ಇಲ್ಲಿ. ವ್ರತೋಪವಾಸ ಸ್ನಾನಾದವು ಘಟಿಕೈಕಾಯದ ವೇದ ಉದಯ ಸಾತಿಥಿ ಗ್ರಾಹ್ಯ ಅಂತ ಸ್ಮೃತಿ ಮುಕ್ತಾಬಲದಲ್ಲಿ ವಾಕ್ಯ. ನಿಮಗೆ ತಿಥಿಯ ನಿರ್ಣಯ ಹೇಗಾಗುವುದು ಅಂದರೆ ಬೆಳಿಗ್ಗೆ ಉದಯದಲ್ಲಿದ್ದ ತಿಥಿಯೇ ಇಡೀ ದಿನಕ್ಕೆ ಲೆಕ್ಕ. ಯಾವುದಕ್ಕೆ? ವ್ರತೋಪವಾಸ ಸ್ನಾನಾದು, ಅದಕ್ಕೆ ಆ ಶಬ್ದ ಪ್ರಯೋಗ ಮಾಡಿದ್ದ. ಉಪವಾಸಕ್ಕೆ ಯಾವ ದಿನ ಬೇಕು? ಉದಯದಲ್ಲಿದ್ದ ತಿಥಿ ಅಷ್ಟಮಿ ಬೇಕು. ಸ್ನಾನಾದಿಗಳಿಗೆ ಅದು ಬೇಕು. ವ್ರತ ಮಾಡಲಿಕ್ಕೆ ಕೃಷ್ಣಾಷ್ಟಮಿ ಇರುತ್ತೆ, ಅದು ಬೇಕು. ಹಾಗೆ ಇನ್ನು ಬೇರೆ ಬೇರೆ ಒಂದು ಯಾವ ತಿಥಿ ಸಮನು ಪ್ರಾಪ್ಯ ಉದಯಾತಿ ಭಾಸ್ಕರ ಅದೆಲ್ಲ ಮಾತುಗಳೆಲ್ಲ ಉಂಟು. ಸಾತಿಥಿ ಸಕಲಾಜ್ಞೇಯ ಸ್ನಾನದಾನ ಜಪಾದಿಶಿ ಎಲ್ಲ ಹೇಳಿಕೊಳ್ಳುವಲ್ಲಿ ವಾಕ್ಯಗಳುಂಟು. ಇಂಥ ಅನೇಕ ಉದಯ ಯಾವತ್ತು ಆವತ್ತಿನ ಬೆಳಗ್ಗಿನ ಉದಯದಲ್ಲಿರುವ ತಿಥಿಯನ್ನು ಇಟ್ಟುಕೊಂಡೇ ನಾವು ಜಪ ಮಾಡುವುದು. ಮಧ್ಯಾಹ್ನ ಹೊತ್ತು ಬದಲಾಯಿತು ನೋಡುವುದಿಲ್ಲ, ಸಂಜೆ ಹೊತ್ತು ಬದಲಾಯಿತು ನೋಡುವುದಿಲ್ಲ, ಇಡೀ ದಿನ ಕದೇ ತಿಥಿ. ಹಾಗಾಗಿ ಅಷ್ಟಮಿಯಂದೇ ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇಲ್ಲದಿದ್ದರೂ ಆವತ್ತು ಅಷ್ಟಮಿಯಿಂದಲೇ ಕನ್ಸಿಡರೇಷನ್. ಇದನ್ನು ಶಾಸ್ತ್ರಗಾರರು ಹೇಳಿ ಒಪ್ಪಿರುವಾಗ ನಾವೇಗೆ ಗಲಾಟೆ ಮಾಡಲಿಕ್ಕೆ ಬರುತ್ತೆ? ಇದನ್ನೆಲ್ಲ ಸ್ಮೃತಿಗಾರರು ಒಪ್ಪಿಕೊಂಡು ಹೋಗ್ತಾ ಇದ್ದಾರೆ. ಕಿಂಬುನರ್ ನವಮಿಯುಕ್ತ ಕುಲಕೋಟ್ಯಸ್ತು ಮುಕ್ತಿದ ಅಂತಾರೆ. ಹಾಗಾಗಿ ಕೆಲವರಿಗೆ ಅದು ನವಮಿ ಬರ್ತದಲ್ಲ ಮರುದಿನ ಅಷ್ಟೇ, ಬರಲಿ ಮಾರೇ ಹೇಳಿದ್ದಲ್ಲ, ಮರುದಿನ ಅಷ್ಟಮಿ ಸೂರ್ಯೋದಯದಲ್ಲಿದ್ದ ದಿನ ಉಪವಾಸ ಮಾಡುವಾಗ ಮಧ್ಯಾಹ್ನ ನಂತರವೋ ಸಂಜೆಯ ನವಮಿ ಬಂದರೂ ಏನು ಕಷ್ಟ ಆಗುವುದಿಲ್ಲ, ಅದಕ್ಕೂ ಫಲ ಉಂಟು. ಸ್ಮೃತಿ ಕೌಸ್ತುಭಗಾರ ಅದನ್ನು ಉಲ್ಲೇಖ ಮಾಡ್ತಾನೆ, ಕಿಂಬುನರ್ ನವಮಿಯುಕ್ತ ಕುಲಕೋಟ್ಯಸ್ತು ಮುಕ್ತಿದ ಅಂತ.
ಕೋಟಿ ಕುಲ ಉದ್ಧಾರ ಆಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ಅದ್ಭುತವಾದ ನೆಲೆ ಇದೆ ಅದಕ್ಕೆ. ಅದನ್ನು ಅಷ್ಟಮಿಯಂದೇ ಮಾಡಲಿಕ್ಕೆ ಆವತ್ತು ನವಮಿ ಇದ್ರೂ ಪರವಾಗಿಲ್ಲ, ಅಥವಾ ಮಧ್ಯರಾತ್ರಿವರೆಗೆ ಅಷ್ಟಮಿ ಬಾರದಿದ್ರೂ ತೊಂದರೆ ಇಲ್ಲ, ರೋಹಿಣಿ ಪೂರ ಇಲ್ಲದಿದ್ರೂ ಪರವಾಗಿಲ್ಲ, ಚೂರು ರೋಹಿಣಿ ಇದ್ರೂ ಸಾಕಾಗುತ್ತೆ. ಕೃಷ್ಣ ಆಚಾರ್ಯರು ಹೇಳುವಾಗ ಕೃಷ್ಣಾಮೃತವಾಣದಲ್ಲಿ ಪ್ರತಿಪತ್ ಪ್ರಭೃತಯ ಸರ್ವಾಹ ಉದಯಾದ್ ಉದಯಂ ರವೇಹೆ ಸಂಪೂರ್ಣ ಇತಿ ವಿಖ್ಯಾತ. ಆ ಶಬ್ದ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ, ಸಂಪೂರ್ಣ ಇತಿ ವಿಖ್ಯಾತ ಅಂತ. ಹರಿವಾಸನ ವರ್ಜಿತ ಅಂತ ಏಕಾದಶಿಗೆ ಮಾತ್ರ ಇದು ಅನ್ವಯ ಅಲ್ಲ, ಉದಯದಿಂದ ಅಂದ ಲೆಕ್ಕಲ್ಲ. ಏಕಾದಶಿಗಾದ್ರೂ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ನಾವು, ಅರುಣೋದಯವನ್ನೆಲ್ಲ ಮಾತಾಡಲಿಕ್ಕೆ ಬರ್ತದೆ ಅಲ್ಲಿ, ಆಗಲೂ ವೇದ ಬರಬಾರದು ಅಂತ. ಅಷ್ಟಮಿ ವಿಷಯದಲ್ಲಿ ಹಾಗಲ್ಲ. ಹಾಗಾಗಿ ಹರಿವಾಸನ ವರ್ಜಿತ ಅಂತ ಆಚಾರ್ಯ ಹೇಳಲಿಕ್ಕೆ ಹೋಗಿ. ಏಕಾದಶಿಗೆ ಒಂದು ಸ್ಪೆಷಲ್ ಕೇಸ್ ಏನು ಕೇಳಿದ್ರೆ, ಇನ್ನೂ ಸನ್ರೈಸ್ ಬಿಫೋರ್ ಸಹ ವೇದ ಬರಬಾರದು ಅಂತ. ಇದಕ್ಕೆ ಆಗಲ್ಲ, ಇಲ್ಲ. ಕೃಷ್ಣಾಷ್ಟಮಿಯಲ್ಲಿ ಉದಯದಲ್ಲಿ ಅಷ್ಟಮಿ ಬಂದರೆ ಸಾಕು, ಸ್ವಲ್ಪ ಹಿಂದೆ ಏನುಂಟ್ರಿ ನೋಡ್ಲಿಕ್ಕೋ, ಹಿಂದೆ ಸ್ವಲ್ಪ ಸಪ್ತಮಿ ಇದ್ರೂ ನಮಗೇನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಅದರಿಂದ ಅಷ್ಟಮಿ ಎಂದು ಎನ್ನುವ ಸ್ಪಷ್ಟವಾಕ್ಯ ಪ್ರತಿವತ್ ಪ್ರಭೃತಯ ಪ್ರತಿವತ್ತಿತಯ ಸರ್ವಾಹ ಅಂತ ಹೇಳಿಕೊಂಡು ಆಚಾರ್ಯ ಎಲ್ಲದಕ್ಕೂ ಪ್ರಭೃತಯ ಸರ್ವಾಹ ತಿತಯ ಅದಕ್ಕೆಲ್ಲಕ್ಕೂ ಲೆಕ್ಕ ಏನು ಹೇಳಿಕೊಂಡು ಆಚಾರ್ಯ ಬಹಳ ಸ್ಪಷ್ಟವಾಗಿ ತನ್ನ ಕೃಷ್ಣಾವೃತ ಮಾರಣದಲ್ಲಿ ಏಕಾದಶಿ ವಿಷಯದಲ್ಲಿ ಕೊಡುವಾಗಿ ಯುಗ್ಗೆರೆಯನ್ನು ಹೇಳುತ್ತಾರೆ. ಕೃಷ್ಣಾಷ್ಟಮಿ ದಿನೇ ಪ್ರಾಪ್ತೆ ಏನ ಭುಕ್ತಂ ದ್ವಿಜೋತ್ತಮ ತ್ರೈಲೋಕ್ಯ ಸಂಭವಂ ಪಾಪಂ ತೇನ ಭುಕ್ತಂ ನ ಸಂಶಯ. ನೋಡಿ, ಕೃಷ್ಣಾಷ್ಟಮಿ ದಿನೇ ಪ್ರಾಪ್ತೆ, ಕೃಷ್ಣಪಕ್ಷದ ಎಂಟನೇ ಅಂದ್ರೆ ಅಷ್ಟಮಿಯ ದಿನ ಬರಲು ಅಂತ ಹೇಳಿಬಿಡ್ತಾರೆ, ನೀವು ಸಪ್ತಮಿಯಲ್ಲೇ ಮಾಡಿಬಿಟ್ರೆ ಏನು ಮಾಡುದು. ಕೃಷ್ಣಾಷ್ಟಮಿ ದಿನೇ ಪ್ರಾಪ್ತೆ ಏನ ಭುಕ್ತಂ, ನೀವೊಂದೊಮ್ಮೆ ಕೃಷ್ಣಪಕ್ಷದ ಅಷ್ಟಮಿ ಸೂರ್ಯೋದಯದಲ್ಲಿ ಇದ್ದ ದಿನ ನೀವೊಂದೊಮ್ಮೆ ತಿಂದ್ರೆ, ರೋಹಿಣಿ ಇದ್ದ ದಿವಸ ತಿಂದ್ರೆ ಇಡೀ ಮೂರು ಲೋಕದಲ್ಲಿದ್ದ ಪಾಪ ಪೂರ ತಿಂದಾಗಿ, ಇನ್ನು ತಿನ್ನುವರಿಗೆ ಬಿಟ್ಟದ್ದು, ಅಥವಾ ತಿನ್ನಲಿಕ್ಕೆ ಹೇಳಿದವರಿಗೆ ಬಿಟ್ಟದ್ದು. ಇನ್ನು ಯಾರಾದ್ರೂ ಹೇಳಿದ್ ನಾವಲ್ಲ, ಅವರು ಹೇಳಿದ್ದು ಅಂತ ಕೆಲವರು, ನಾನು ಕೆಲವರಿಗೆ ಹೇಳುವಾಗ ಹೇಳಿದ್ದಾರೆ ಅವರು, ನಾವಲ್ಲ ಅದು ಅವರು. ಅವರು ಹೇಳಿದ್ದು ನೀವೆಂತ ಮಾಡುದು? ಅದಕ್ಕೆ ನಾನಿವತ್ತು ನಿಮಗೆ ನೇರ ಹೇಳ್ತಾ ಇದ್ದೇನೆ, ಇದನ್ನು ಕೇಳಿಕೊಳ್ಳಿ, ಹೋಗಿ ಅವರ ಹತ್ರ ಹೇಳಿಕೊಳ್ಳಿ. ಕೃಷ್ಣಾಷ್ಟಮಿ ದಿನೇ ರೋಹಿಣಿ ಇದ್ದ ಕೃಷ್ಣಪಕ್ಷದ ಎಂಟನೆಯ ದಿನದಂದು, ಅಷ್ಟಮಿಯಂದು, ಸೂರ್ಯೋದಯದ ಅಷ್ಟಮಿದ ದಿನದಲ್ಲಿ, ಯೋ ಏನ ಭುಕ್ತಂ ದ್ವಿಜೋತ್ತಮ ತ್ರೈಲೋಕ್ಯ ಸಂಭವಂ ಪಾಪಂ ತೇನ ಭುಕ್ತಂ ನ ಸಂಶಯ. ಅವನು ಏನಾದರೂ ತಿಂದರೆ, ಇಲ್ಲಿ ಅನ್ನ ಗಿನ್ನ ಎಲ್ಲ ಹೇಳಲಿಲ್ಲ ನಾವು, ಅನ್ನ ಎರಡು ಕೆಲವರು ಬಾರಿ ಇಲ್ಲ, ನಾವು ಏನು ತಿನ್ನೋದಿಲ್ಲ, ಹಣ್ಣು ಹಂಪಲು ಮಾತ್ರ ತಿಂದು ಎರಡು ದಿನವನ್ನು, ಎರಡು ಗಿನ್ನಡ ಪ್ರಶ್ನೆ ಇಲ್ಲ ವ್ಯವಸ್ಥೆಯಲ್ಲಿ, ಎಂಥದ್ದು ತಿಂದರು. ಆ ಲೆಕ್ಕಾಚಾರದಲ್ಲಿ ಅಧಿಕೃತವಾಗಿ ಪಾಪವನ್ನು ಹೇಳುತ್ತಾರೆ, ವಾಸ್ತವವಾಗಿ ಹೇಳುತ್ತಾರೆ. ಆಚಾರ್ಯರು ಯೋಭುಂಕ್ತೆ ತದ್ದಿನೇ ಮೋಹಾತ್, ತದ್ದಿನೇ ಕೃಷ್ಣಾಷ್ಟಮಿ ದಿನೇ ಅಂತ ಆಚಾರ್ಯರು, ಯೋ ದಿನ್ ಯೋ ಭುಂಕ್ತೆ ತದ್ದಿನೇ ಮೋಹಾತ್ ಪೂಯ ಶೋಣಿತ ಮತ್ತಿ ಸಹ. ಅವರು ಇನ್ನೂ ಜೋರ ಹೇಳ್ತಾರೆ, ಅಂಥವನು ಪಾಪ ತಿನ್ನುವುದಲ್ಲ ಗಲೀಜು ತಿನ್ನುವುದಂತ. ತಸ್ಮಾದ್ ಉಪವಸೇತ್ ಪುಣ್ಯಂ, ಅದರಿಂದ ಖಂಡಿತವಾಗಿಯೂ ಆ ದಿನ ಶ್ರದ್ಧೆಯಾನ್ವಿತ ಬಹಳ ನೆಮ್ಮದಿಯಿಂದ ಬಹಳ ಚೆನ್ನಾಗಿ ಉಪವಾಸ ಮಾಡಲಿಕ್ಕೆ ಉಂಟು ಅಂತ ಹೇಳಿಬಿಟ್ಟಿದ್ದಾರೆ. ಹೀಗೆ ಬಹಳ ಸುಂದರವಾಗಿ ಅಷ್ಟಮ್ಯಾಂ ರೋಹಿಣೀರಿಕ್ಷಾಂ ತಾಂ ಸುಪುಣ್ಯಾಂ ಉಪವಸೇತ್, ಅಷ್ಟಮಿಯಂದು ರೋಹಿಣಿ ಸ್ಪರ್ಶ ಇರುವ ಅಷ್ಟಮಿಯಂದು, ಹನ್ನೆರಡರಲ್ಲಿ ರೋಹಿಣಿ ಇದ್ದ ಅಷ್ಟಮಿಯಂದು ನಿಜವಾಗಿಯೂ ಒಳ್ಳೆಯ ದಿನ ಅಂತ ಉಪವಾಸ ಮಾಡಬೇಕು ಅಂತ ಹೀಗೆ ಸ್ಪಷ್ಟವಾದ ವಾಕ್ಯಗಳು. ಈ ಬಾರಿ ಇದನ್ನು ನಮ್ಮ ಮುಂದೆ ತಿಳಿಸಿಕೊಡುತ್ತಾ ಮುಖ್ಯವಾಗಿ ಮತ್ತೊಂದು ಕೆಲವರಿಗೆ ಸಂಶಯ, ಚಂದ್ರನಿಗೆ ಅರ್ಘ್ಯ ಕೊಡುವಾಗ ಅದು ಶಂಖದಲ್ಲಿ ಉಂಟೋ ಇಲ್ಲವೋ ಅಂತ, ಅದಕ್ಕೊಂದು ಪ್ರಮಾಣ ಗರುಡ ಪುರಾಣ ತಮ್ಮ ಮುಂದೆ ಹಾಕಿ ಶಂಖೆ ತೋಯಂ, ಅದು ಕೆಲವರಿಂದ ಹಾಲೋ ಮೊಸರೋ ಅಂತ ಹುಡುಕುವುದು, ಮತ್ತೆ ವೃತ ಅಂತ ಹೇಳಿ ಕೆಲವರು ಕೂಗುವುದಲ್ಲಿ ಉಂಟು. ಅದಕ್ಕೋಸ್ಕರ ಶಂಖೆ ತೋಯಂ ಸಮಾದಾಯ ಸಪುಷ್ಪಬಲ ಚಂದನಂ ಜಾನುಭ್ಯಾಮ ವನೇಂಗತ್ವ ಚಂದ್ರಾಯಾರ್ಘ್ಯಂ ನಿಮೇದಯೇತ್. ಶಂಖದಲ್ಲಿ ನೀರು ತುಂಬಿಸಿಕೊಂಡೇ ಅಂಗಳದಲ್ಲಿ, ಅದು ಕಳೆದ ಬಾರಿ ಎಲ್ಲ ಹೇಳಿದ್ದೇನೆ, ಚಂದ್ರಮಂಡ ಮಾಡುವ ವಿಷಯ ಎಲ್ಲ ಬೇರೆ ನನ್ನ ಕ್ಲಿಪ್ಪಲ್ಲಿದೆ, ಅದನ್ನು ಈ ಸರ್ತಿ ಹರಿಬಿಟ್ಟಿದ್ದಾರೆ. ವಾಸ್ತವವಾಗಿ ಶಂಖವನ್ನು, ಶಂಖದಲ್ಲಿ ನೀರನ್ನು ತುಂಬಿಸಿಕೊಂಡು, ಇನ್ನು ಪಯಃ ಶಬ್ದ ಹಾಕಲಿಲ್ಲ, ಡಬಲ್ ಮೀನಿಂಗ್ ಬರುವಾಗಿಲ್ಲ, ತೋಯಂ ಶಬ್ದ ಹಾಕಿದ್ದಾರೆ. ನೀರನ್ನು ತುಂಬಿಸಿಕೊಂಡು ಕಾಲ್ಗಂಟನ್ನು ನೆಲಕ್ಕಿಟ್ಟುಕೊಂಡು ಬಗ್ಗೆ ನಿಂತು ಅಲ್ಲ ಕೂತು ಅಲ್ಲ ಅಷ್ಟೈಲ್ ಜಾನುಭ್ಯಾಮ ಮನೆಗೆ ಎರಡು ಕಾಲ್ಗಂಟಗಳನ್ನು ನೆಲಕ್ಕೆ ಹಾಕಿ ಶಂಖೇ ತೋಯಂ ಸಮಾದಾಯ ಸಪುಷ್ಪ ಬಲಚಂದನ, ಅದರ ಒಳ್ಳೆ ರೀತಿಯ ಹೂ ಗಂಧ ಎಲ್ಲ ಇಟ್ಟುಕೊಂಡು ಚಂದ್ರನಿಗೆ ಅರ್ಘ್ಯ ಕೊಡ್ಲಿ. ಚಂದ್ರಾಯ ಅರ್ಘ್ಯಂ ನಿವೇದೆ, ಯಾಕೆಂದರೆ ಚಂದ್ರನನ್ನು ಗಾಮಾವಿಶ್ಯಜ ಭೂತಾನಿ ಧಾರಯಾಮಿ ಹಮೋಜಸ ಎಲ್ಲಿಕೊಳ್ಳಾಗಿ ಪುಷ್ಟಾಮಿ ಚೌಷಿ ಸರ್ವ ಸೋಮ ಭೂತ್ವಾರಸಾತ್ಮಕ, ಇದು ಒಂದು ಮಾತುವಿಂದ. ಅದಕ್ಕಿಂತಿಂದಲೇ ಯದಾದಿತ್ಯ ಕದಂ ತೇಜ ಅಂತ, ಚಂದ್ರನಲ್ಲಿ ಕೃಷ್ಣನ ಸನ್ನಿಧಾನ, ಧನ್ವಂತರಿ ಹಂಸ ಮುಂತಾದವರ ಸನ್ನಿಧಾನ, ಹಾಗಾಗಿ ದೇವರನ್ನು ಇಟ್ಟುಕೊಂಡು ನೆಲೆಯಲ್ಲಿಯೂ ಸಹ ಅರ್ಘ್ಯ ಪ್ರದಾನ ಮಾಡಲಿಕ್ಕಿರುವುದು. ಕೇವಲ ಅವರಿಗೆ ಮಾತ್ರ ಅರ್ಘ್ಯವು, ಕೃಷ್ಣನಿಗೆ ಅರ್ಘ್ಯ, ಚಂದ್ರನ ಅರ್ಘ್ಯ ಮಾತ್ರವಾಗಿ ಹೇಳಿದರೆ ಅಲ್ಲ ಎನ್ನುವುದನ್ನು ಕಳೆದ ಬಾರಿ ಹೇಳಿದ್ದೇನೆ. ಈ ಬಾರಿ ಮತ್ತೊಮ್ಮೆ ಪ್ರಮಾಣ ಹೇಳುತ್ತಾ ಇದನ್ನು ಸಹ ಗರುಡ ಪುರಾಣ ನಮ್ಮ ಮುಂದೆ ಹೇಳಿದೆ. ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ನಂದಗೋಪ ಪಿಶೋಜಾಂತ ಸುಭದ್ರಾಂ ತತ್ರ ಪೂಜೆಯೇ ತಂದು ಎನ್ನುವ ವಾಕ್ಯ ಇದೆ. ಎಲ್ಲರನ್ನಿಲ್ಲಿ ಪೂಜಿಸಬೇಕು ಅಂತ ಹೇಗೆ ಕೇಳಿದೆ? ಅರ್ಘ್ಯದಿಂದಲೇ.
ಕೃಷ್ಣನಿಗೆ ಕೃಷ್ಣಂಚ ಬಲವದ್ರಂಜಿ ಮುಂದೆ ಶುರುವಾಗಿದೆ ಅಲ್ಲ, ಎಲ್ಲರನ್ನು ಇಟ್ಕೊಂಡಿದ್ದಾರೆ. ಕೃಷ್ಣನ ನೆರಿಗೆ ಕೊಟ್ಟರಂತ ಅಷ್ಟೇ ಅಲ್ಲ, ಶ್ರೀಯೈ ಚ ವಸುದೇವಾಯ ನಂದಾಯ ಚ ಬಲಾಯ ಚ ಯಶೋದಾಯೈ ತಥೋ ದದ್ಯಾತ್ ಅರ್ಘ್ಯಂ ಫಲ ಸಮನ್ವಿತಂ ಅಂತ. ಆದ್ದರಿಂದ ಕೃಷ್ಣಂಚ ಸರಿ ಕೃಷ್ಣನಿಗೆ, ಆನಂತರ ಬಲಾಯ ಇದು ಅರ್ಘ್ಯಂ ಬಲರಾಮನಿಗೂ ಅರ್ಘ್ಯ ಕೊಡಲಿಕ್ಕೆ ಉಂಟು. ಬಲ ಕೃಷ್ಣಂಚ ವಸುದೇವಂಚ ವಸುದೇವಾಯ ಇದು ಅರ್ಘ್ಯಂ ವಸುದೇವನಿಗೆ, ದೇವಕ್ಕೈ ಅವಳಿಗೆ ದೇವಕಿಗೂ ಸಹ, ಮತ್ತು ಯಶೋದಾಯಿ ಅವಳಿಗೆ ಯಶೋದಳಿಗೆ ಕೊಡಬೇಕು, ಮತ್ತು ಸುಭದ್ರಾಯಿ ಅವಳಿಗೆ ಕೊಡಬೇಕು. ಹೀಗೆ ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ನಂದಗೋಪಂ ನಂದಗೋಪನಿಗೂ ಯಶೋದಾಂಚ ಸುಭದ್ರಾಂ, ಹೀಗೆ ಏಳು ಜನರಿಗೆ ಅರ್ಘ್ಯ ಕೊಡುವಂಥದ್ದೊಂದು ವಿಶೇಷ ಮನೆಯಲ್ಲಿ. ಏಳು ಏನೆಂದು ಹೇಳು ಎನ್ನುವ ನನ್ನ ಅನೇಕ ಗೆರೆಗಳೆಲ್ಲದಿದ್ದದ್ದೇ ಸಪ್ತ ಜನರಿಗೆ ಸಪ್ತಾರ್ಘ್ಯ, ಹೊರಗೆ ಮತ್ತೆ ಚಂದ್ರನಿಗೊಂದು ಸೇರಿ ಅಷ್ಟಮಿಗೆ ಸಂಬಂಧಪಟ್ಟಂತೆ ಎಂಟು ಅರ್ಘ್ಯ, ಎಂಟು ಜನರನ್ನು ಸಂತೋಷಪಡಿಸುವ ಲೆಕ್ಕ ಇದು ಅಷ್ಟಮಿ. ಆದ್ದರಿಂದ ಏಳರ ದಿನದಲ್ಲಿ ಕೊಟ್ಟರೆ ಒಂದು ಮಿಸ್ಸು ಆಗತ್ತೆ, ನೆನಪಿಟ್ಕೊಳ್ಳಿ. ಅಷ್ಟಮಿಗೆ ಬನ್ನಿ, ವರ್ಷದ ಒಂದು ದಿನದ ಹಬ್ಬವನ್ನು ಮರೆಯಬೇಡಿ. ಇದರಿಂದ ಬಹಳಷ್ಟು ದೊಡ್ಡ ಎಲ್ಲ ಶಾಸ್ತ್ರಗಳಲ್ಲಿ ಸಿಗಲಾರದ ದೊಡ್ಡ ಸಂಗತಿ ನಮಗೆ ಸಿಕ್ಕಿದೆ ಅಂತ ಆಗುತ್ತೆ. ಸಂತೋಷವಾಗಿ ಅದನ್ನು ಬಹಳ ಸುಂದರವಾಗಿ ಸೂರ್ಯೋ, ನಾನು ಇನ್ನು ಬೇರೆ ಕ್ಲಿಪ್ಪುಗಳಲ್ಲಿ ನೋಡಿಕೊಂಡು ಅಷ್ಟಮಿಯನ್ನು ತೋರಿಸುವ ತಿಂಗಳಲ್ಲಿ ಹೇಗೆ ಅಷ್ಟಮಿ ಬರ್ತದೆ ಎನ್ನುವುದು ನನ್ನ ಕಳೆದ ಕೆಲವು ಕ್ಲಿಪ್ಪುಗಳಲ್ಲಿವೆ. ಹಾಗಾಗಿ ಇಡೀ ವರ್ಷದಲ್ಲಿ ಬರುವ ಒಂದು ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿಯುತವಾದ ದಿನದಲ್ಲಿ ನಾವು ಉಪವಾಸ ಮಾಡುವ, ಕೇವಲ ಉಪವಾಸ ಆದರೂ ಮಾಡುವ, ಆದರೆ ಕೃಷ್ಣ ಜಪ ಮಾಡುವ, ಪಾರಾಯಣ ಮಾಡುವ, ಪೂಜೆ ಮಾಡುವ, ಅರ್ಘ್ಯವನ್ನು ಕೊಡುವ ಮೂಲಕ ಪ್ರಸಾದವನ್ನು ಮತ್ತೆ ಎಲ್ಲರಿಗೂ ಹಂಚಿ ಮರುದಿನದ ಪ್ರಸಾದದ ಬಗ್ಗೆ ಅನೇಕ ಬಾರಿ ಹೇಳಿದ್ದೇನೆ. ಯಾಕೆಂದರೆ ಇದು ತಿಥಿ ಭಾಂತೇಚ ಪಾರಣಂ ಎನ್ನುವುದಕ್ಕೆ ಭಾರಿ ಸೊಗಸಾಗುತ್ತೆ ಈಗರೆ. ಯಾಕೆಂದರೆ ಅಷ್ಟಮಿ ತಿಥಿ ಅಂತೂ ಮರುದಿನ ಸೂರ್ಯೋದಯಕ್ಕೆ ಮುಗಿಯುತ್ತೆ. ಏನಾದರೂ ಖಂಡಿತವಾಗಿ ಮರುದಿನ ನೀವು ಪಾರಣ ಮಾಡಲಿಕ್ಕೆ ಪೂಜೆ ಮುಗಿದಂತರ ಅಡ್ಡಿ ಇಲ್ಲ. ಇನ್ನು ಕೆಲವೊಮ್ಮೆ ನಕ್ಷತ್ರ ಮುಗಿಯುತ್ತೋ ಇಲ್ಲವೋ ಸಂಶಯ, ಉದ್ದನೇ ಉದ್ದ ಉಳಿದಿದ್ರೆ ಬಹಾ ಸ್ವಲ್ಪ ತಡ ಹೋಗುದು. ಅಷ್ಟಮಿ ಅಂತೂ ಗ್ಯಾರಂಟಿ ಮುಗಿಯುತ್ತೆ, ತಿಥಿ ಅಂತೆ ನೋ ಡೌಟ್. ತಿಥಿ ಮತ್ತು ಭಾ ಅಂತೆ ಮಾಡಲಿಕ್ಕೂ ಆಗುತ್ತೆ. ಒಂದೊಮ್ಮೆ ಸ್ವಲ್ಪ ಜಾಸ್ತಿ ಬಂದರೆ ಮಧ್ಯಾಹ್ನದ ಹೊತ್ತು ನಕ್ಷತ್ರ ರೋಹಿಣಿ ಮುಗಿಯುತ್ತೆ. ಯಾಕೆಂದರೆ ಅಷ್ಟಮಿ ದಿನದಂದು ರೋಹಿಣಿ ಮಧ್ಯಾಹ್ನದಂದ್ರೆ ಶುರುವಾದರೆ ಮರುದಿನ ಮಧ್ಯಾಹ್ನದವರೆಗೆ, ಅಥವಾ ರಾತ್ರಿಯಿಂದ ಶುರುವಾದರೆ ಮರುದಿನ ರಾತ್ರಿ ಆದರೂ ಮುಗಿದೋಗುತ್ತೆ. ಆದ್ದರಿಂದ ಏನಾದರೂ ತಿಥಿ ಭಾಂತೆ ಪಾರಣ ಮಾಡಲಿಕ್ಕೆ ಅಡ್ಡಿ ಇಲ್ಲ. ತಿಥಿ ಭಾಂತೆ ಉತ್ಸವ ಮಾಡಿ ಭಗವಂತನ, ಇದೆಲ್ಲ ಉತ್ಸವದ ಬಗ್ಗೆ ಕಳೆದ ಬಾರಿ ಭಾಳಷ್ಟು ಹೇಳಿದ್ದೇನೆ. ಮತ್ತೊಮ್ಮೆ ಕೃಷ್ಣ ಚಿಂತಕರಿಗೆ ಕೃಷ್ಣ ಸಭೀಕ್ಷರಿಗೆ ವಂದನೆಗಳೊಂದಿಗೆ ಮಾತು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣ ನಾರಾಯಣ ನಾರಾಯಣ ನಾರಾಯಣ.